ಅದು ಉತ್ತರ ಕರ್ನಾಟಕ ಭಾಗದ ಜಾನಪದ ಕಲಾವಿದರ ಬಹುದಿನಗಳ ಬೇಡಿಕೆ. ಕಲಾವಿದರ ಒತ್ತಾಯಕ್ಕೆ ಮರಿದು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ವೇಳೆ ಸರ್ಕಾರ ಬಜೆಟ್ನಲ್ಲಿ 5 ಕೋಟಿ ರೂಪಾಯಿ ಘೋಷಣೆ ಮಾಡಿತ್ತು. ಅದೇ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಡಿಪಾಯ ಹಾಕಿದ್ದ ಕಟ್ಟಡ ಪೂರ್ಣಗೊಳ್ಳದೇ ಇರುವುದರಿಂದ ಇದೀಗ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಹೌದು, 2012-13 ಸಿಎಂ ಆಗಿದ್ದ ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕ ಭಾಗದ ಜಾನಪದ ಕಲೆಗಳಿಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಜಾನಪದ ಜಗತ್ತು ಎಂಬ ಯೋಜನೆ ಜಾರಿಗೆ ತಂದಿದ್ರು. ಯೋಜನೆಗಾಗಿ ಬಜೆಟ್ನಲ್ಲಿ 5 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ರು. ಅಲ್ಲದೆ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದ ಬಳಿ 5 ಎಕರೆ 20 ಗುಂಟೆ ಜಮೀನು ಗುರುತಿಸಿ ಆಡಳಿತ ಕಚೇರಿ ನಿರ್ಮಾಣ ಕಾಮಗಾರಿ ಕೂಡ ಆರಂಭಿಸಿದ್ರು. 75 ಲಕ್ಷ ರೂಪಾಯಿ ಹಣ ವ್ಯಯಿಸಿ ಕಟ್ಟಡದ ಅಡಿಪಾಯ ಹಾಗೂ ಕಾಂಪೌಂಡ್ ಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಜಗದೀಶ್ ಶೆಟ್ಟರ್ ಸರ್ಕಾರ ಬದಲಾವಣೆಯಾದ ಬಳಿಕ ಯೋಜನೆ ಮೂಲೆ ಗುಂಪಾಗಿ ಹೋಗಿದೆ. ಅಲ್ಲದೆ ಅರ್ಧಕ್ಕೆ ನಿಂತಿರೋ ಕಟ್ಟಡ ಇದೀಗ ಅಕ್ರಮ ಚಟುವಟಿಕೆಗಳ ತಾಣವಾಗಿದ್ದು ಕಲಾವಿದರಲ್ಲಿ ಆತಂಕ ಮೂಡಿದೆ. ಇನ್ನು ಜಗದೀಶ್ ಶೆಟ್ಟರ್ ಸರ್ಕಾರ ಬದಲಾವಣೆಯಾದ ಬಳಿಕ ಹಲವು ಕಾರಣಗಳಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಕಲಾವಿದರು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿ ಅನುದಾನ ನೀಡುವಂತೆ ಕೇಳಿಕೊಂಡರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಕಳೆದ 6 ವರ್ಷದಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದು ಯೋಜನೆ ಕಾಂಪೌಂಡಿಗಷ್ಟೇ ಸೀಮಿತವಾಗಿದೆ. ಇದೀಗ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಜಗದೀಶ್ ಶೆಟ್ಟರ್ ಅವರೇ ಸಿಎಂ ಆಗಿದ್ದಾಗ ಘೋಷಣೆ ಮಾಡಿದ್ದ ಯೋಜನೆಗೆ ಮತ್ತೆ ಮರುಜೀವ ನೀಡಬೇಕಿದೆ. ಹೀಗಾಗಿ ಕಲಾವಿದರು ಸಚಿವ ಜಗದೀಶ್ ಶೆಟ್ಟರ್, ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಅವರಿಗೆ ಪತ್ರ ಬರೆದು ಅನುದಾನ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರನ್ನ ಕೇಳಿದರೆ ಅವರಿಂದಲೂ ಸಹ ಈಗಾಗಲೇ ಬಂದಿರುವ ಅನುದಾನದಲ್ಲಿ ಕೆಲಸ ಮಾಡಲಾಗಿದೆ. ಆಡಳಿತ ಕಚೇರಿ ಕಾಂಪೌಂಡ್ ಹಾಕಲಾಗಿದ್ದು ಸರ್ಕಾರದಿಂದ ಹೆಚ್ಚಿನ ಅನುದಾನಕ್ಕಾಗಿ ಕಾಯುತ್ತಿದ್ದೇವೆ. ಈಗಾಗಲೇ ಸರ್ಕಾರಕ್ಕೆ ಅನುದಾನ ನೀಡುವಂತೆಯೂ ಕೇಳಿದ್ದೇವೆ ಅಂತಾರೆ. ಹೀಗಾಗಿ ಶೀಘ್ರದಲ್ಲೇ ನೆನೆಗುದಿಗೆ ಬಿದ್ದಿದ್ದ ಯೋಜನೆ ಕಾರ್ಯರೂಪಕ್ಕೆ ಬರಲಿ ಅನ್ನೋದು ಕಲಾವಿದರ ಒತ್ತಾಯವಾಗಿದೆ. ಒಟ್ಟಾರೆ ಜಾನಪದ ಕಲೆಗಳ ಉಳಿಸುವ ನಿಟ್ಟಿನಲ್ಲಿ ಹಾಕಿಕೊಂಡಿರೋ ಯೋಜನೆ ಜಾರಿಗೆ ಬಂದಿದ್ರೆ ಜಾನಪದ ಜಗತ್ತು ಹುಬ್ಬಳ್ಳಿಯಲ್ಲಿ ತಲೆ ಎತ್ತುತ್ತಿತ್ತು. ಅಳವಿನಂಚಿನಲ್ಲಿರುವ ಜಾನಪದ ಕಲೆಗಳ ಉಳಿಸಿ ಬೆಳೆಸುವ ಕಲಾವಿದರ ಕನಸು ನನಸಾಗುತ್ತಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಯೋಜನೆ ಹಳ್ಳ ಹಿಡಿದಿದ್ದು ವ್ಯಯಿಸಿದ ಲಕ್ಷಾಂತರ ರೂಪಾಯಿ ಹಣ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತಾಗಿರೋದು ದುರಂತವೇ ಸರಿ. ಇನ್ನಾದರೂ ಈ ಯೋಜನೆ ಒಂದು ಕಾಯಕಲ್ಪಕ್ಕೆ ಬರಲಿ ಅನ್ನೋದು ನಮ್ಮ ಆಶಯ. ಕರ್ನಾಟಕದಲ್ಲಿ ಜಾನಪದ ಜಗತ್ತು ನಿರ್ಮಾಣ ಮಾಡಬೇಕಂತಕ್ಕಂಥ ಉದ್ದೇಶದಿಂದಾಗಿ 2012-13 ಸಾಲಿನೊಳಗೆ ಉಣಕಲ್ಲದ ನೃತುಂಗ ಬೆಟ್ಟದಲ್ಲಿ 5.5 ಎಕರೆಯೊಳಗೆ ಜಾನಪದ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಆವಾಗ ಜಿಲ್ಲಾಧಿಕಾರಿಗಳು ಶ್ರೀಯುತ ದರ್ಪಣ್ ಜೈನ್ ಸಾಹೇಬರಿದ್ದರು. ಅವರೆಲ್ಲರ ಒತ್ತಾಸೆಯ ಮೇರೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಸಾಹೇಬರ ಒಂದು ಆಸೆ ಇತ್ತು, ಪ್ರತಿ ಜಿಲ್ಲೆಗೊಂದು ಜಾನಪದ ಜಗತ್ತು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸು ಕಂಡಿದ್ದರು. ಆ ಕನಸನ್ನು ನನಸು ಮಾಡಲಿಕ್ಕೆ ಈ ನಮ್ಮ ಹುಬ್ಬಳ್ಳಿಯ ಉಣಕಲ್ಗುಡದಲ್ಲಿ ನಾವು 5 ಎಕರೆ 20 ಗುಂಟೆಯೊಳಗೆ ಜಾನಪದ ಜಗತ್ತು ನಿರ್ಮಾಣ ಮಾಡೋಕ್ಕೆ ಅಲ್ಲಿ ಕ್ರಮ ಕೈಗೊಂಡಿದ್ವಿ. 2012-13 ಒಂದು ಇಸ್ವಿಯಲ್ಲಿ ಉಣಕಲ್ಗುಡದ ಹತ್ತಿರ ನಮ್ಮದು ಜಾನಪದ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ ಅಂದಿನ ಒಂದೇನು ಮುಖ್ಯಮಂತ್ರಿ ಅಂತ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನಮಗೆ 5 ಎಕರೆ 20 ಗುಂಟೆ ಜಾಗ ಸ್ಯಾಂಕ್ಷನ್ ಮಾಡಿದರು ಮತ್ತು ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಸದ್ಯಕ್ಕೆ ಕೊಡ್ತೇವೆ ಅಂತೆಲ್ಲ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಕೇವಲ 75 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿ ಆ 75 ಲಕ್ಷ ರೂಪಾಯಿ ಹಣದಲ್ಲಿ ಒಂದು ಕಂಪೌಂಡ್ ಅಷ್ಟಾಗಿದೆಲ್ಲ, ಅದು ಮುಂದಿನ ಅದರದ್ದು ನಕ್ಷೆ ಮಾಡಬೇಕಾಗತ್ತೆ, ಅದು ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿ ಆ ಒಂದು ಜಾನಪದ ಜಗತ್ತು ಸ್ಥಾಪನೆ ಮಾಡಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.